ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಯಾಮಿನಿಯವ್ರು ಮಾತಾಡ್ಬೇಕಾದ್ರೆ ನನಗೆ ಗಂಟ್ಲು ಕಡ್ದಂಗಾಯ್ತು ಡ್ಯಾಡ್. ಏನ್ ಹೇಳ್ಬೇಕು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಬಿಕಾಸ್ ಅವ್ರು ಮಾತಾಡಿದ ರೀತಿ ಆತರ ಇತ್ತು. ರೀತು, ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ಅಂದ್ರೆ ಯಾವ ತರ ಡ್ಯಾಡ್? ಯಾಮಿನಿ ನಿಮ್ಮ ಹತ್ರ ಹೇಳಿದ್ದನ್ನ ಒಳ್ಳೆ ಉದ್ದೇಶದಿಂದ ಅನ್ನೋದಾದ್ರೆ ಅದನ್ನು ಒಪ್ಕೊಳ್ಳೋಣ. ಆದ್ರೆ ಅದನ್ನ ಅವಳು ನಿಜವಾಗ್ಲೂ ರೂಮರ್ಸ್ ಅಂತ ಅನ್ಕೊಂಡಿದ್ರೆ ನಮ್ಮ ಹತ್ರ ಹೇಳ್ಬೋದಿತ್ತಲ್ವಾ? ನಮ್ಮ ಮುಂದೆನೆ ಸುಟ್ಟಾಕ್ಬೋದಿತ್ತಲ್ವಾ? ಆ ಲೆಟರ್ನ ಅಖಿಲ್ ಆಗಿ ತಂದು ತೋರಿಸಿ ನೋಡಿ ಅತ್ತೆ, ಯಾವ ಲೆವೆಲ್ಗೆ ರೂಮರ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ, ಇದನ್ನ ನಾವು ನಂಬೋದ್ ಬೇಡ ಅಂತ ಹೇಳಿ ಅಖಿಲ ಮುಂದೆನೆ ಆ ಲೆಟರ್ನ ಸುಟ್ಟಾಕಿದ್ರೆ ನಾವು ಕನ್ವಿನ್ಸ್ ಆಗ್ತಿದ್ವಿ. ಆದ್ರೆ ಅವಳು ಹಾಗ ಮಾಡದೆ ಹೊರಗೆ ಹೋಗಿ ಸುಟ್ಟಾಕಿದಾಳಂದ್ರೆ ನಮ್ಗೆ ಯಾಕೋ ಅವಳ ಮಾತ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ಇಲ್ಲ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದನ್ನ ನಾವು ಯೋಚನೆ ಮಾಡಬೇಕು. ಏನ್ ಡ್ಯಾಡ್? ಟೈಮಿಂಗ್. ನಮ್ಮ ಮನೆಗೆ ಪೋಸ್ಟ್ ಬರೋ ಸಮಯಕ್ಕೆ ಸರಿಯಾಗಿ ಅವಳು ಹೇಗೆ ಬರ್ತಾಳೆ, ಮತ್ತೆ ನಮ್ಮನೆ ಪೋಸ್ಟ್ನ ಅವಳು ಹೇಗೆ ರಿಸೀವ್ ಮಾಡ್ತಾಳೆ? ಅದು ಅಲ್ಲದೆ ಪ್ರತಿದಿನ ಏನಿಲ್ಲ ಅಂದ್ರೂ ನಮ್ಮನೆಗೆ ಅಫಿಷಿಯಲ್ ಪರ್ಸನಲ್ ಅಂತ 20-25 ಲೆಟರ್ಸ್ ಬರುತ್ತೆ. ಅದರಲ್ಲಿ ಈ ರಿಜಿಸ್ಟ್ರಾರ್ ಇಂದ ಬಂದಿರೋ ಲೆಟರ್ನ ಮಾತ್ರ ಹೇಗೆ ಹುಡುಕಿ ಆರಿಸ್ತಾಳೆ, ಅದನ್ನ ಯಾಕೆ ನಮ್ಮ ಹತ್ರ ಹೇಳಲಿಲ್ಲ? ಅದು ಅಲ್ಲದೆ ಇಷ್ಟು ದಿನ ಆಗಿದ್ದೆಲ್ಲ ರೂಮರ್ಸ್ ಅಂತ ನಂಬ್ದವಳು ಇದನ್ನ ನಮ್ಮ ಹತ್ರ ಬಂದು ತೋರಿಸ್ಬೋದಿತ್ತಲ್ವಾ? ಆದ್ರೆ ಇಲ್ಲ, ಅವಳು ನಮ್ಮ ಹತ್ರ ತೋರಿಸಿಲ್ಲ. ಯಾಕೆ ಇಲ್ಲ ಪ್ರೀತು? ಇದರಲ್ಲಿ ಏನೋ ಮಿಸ್ ಹೊಡಿತಾ ಇದೆ. ನಮ್ಗೆ ಅರ್ಥ ಆಗದಿರೋ ಮರ್ಮ ಏನೋ ಇದೆ. ಅಖಿಲ ಅನ್ಕೊಂಡಿರೋ ಯಾಮಿನಿನೇ ಬೇರೆ, ಅವಳು ನಿಜವಾಗ್ಲೂ ಇರೋದು ಬೇರೆ ತರಾನೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಡ್ಯಾಡ್, ನೀವು ಹೇಳ್ತಿರೋದು ಕೇಳ್ತಿದ್ರೆ ಯಾಮಿನಿಯವ್ರು ನಡ್ಕೊಂಡಿದ ರೀತಿ ಮೇಲೆ ನನಗೂ ಡೌಟ್ ಬರ್ತಿದೆ. ಅಲ್ಲ, ಯಾರ ಗಮನಕ್ಕೂ ತರದೆ ಆ ಲೆಟರ್ನ ಸುಟ್ಟಾಕುವಂತ ಅವಶ್ಯಕತೆ ಏನಿತ್ತು? ನಾನು ಒಬ್ಬ ಹೆಣ್ಣಾಗಿ ಯಾಮಿನಿಯವ್ರ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನ ಹೇಳೋದಿದೆ ಮಾವ. ನಾವು ಮೊದಲನೇ ಸಲ ಯಾಮಿನಿಯವ್ರ ಮನೆಗೆ ಹೋದಾಗ ಭಾವ ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ದಾಗ್ಲೂ ಅದನ್ನ ನಂಬದೇ ಇರೋಷ್ಟು ದಡ್ಡಿನ ಅವರು. ಆದ್ರೂ ಭಾವನ್ ಬಗ್ಗೆ ಅವರಿಗೆ ಏನೂ ಗೊತ್ತಿಲ್ಲದೆ ಮೊದಲನೇ ನೋಟದಲ್ಲೇ ಭಾವ ಅವ್ರಿಗೆ ಇಷ್ಟ ಆದ್ರು. ಅದಾದ್ಮೇಲೆ ಪ್ರೀತು ಅನನ್ಯವ್ರ ಜೊತೆ ಸೇರ್ಕೊಂಡು ಭಾವ ಮತ್ತೆ ಪಾರ್ವತಿಯವರು ಪ್ರೀತಿ ಮಾಡ್ತಾ ಇದಾರೆ, ದಯವಿಟ್ಟು ನೀವು ಅವ್ರನ್ನ ಮದ್ವೆ ಆಗ್ಬಿಡಿ ಅಂತ ಹೇಳಿದ್ರು ಅದನ್ನ ಅವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆಗ್ಲೂ ಅವ್ರಿಗೆ ಭಾವ ಅವ್ರ ಮೇಲಾಗ್ಲಿ ಪಾರ್ವತಿಯವ್ರ ಮೇಲಾಗ್ಲಿ ಒಂದ್ ಸ್ವಲ್ಪನೂ ಅನುಮಾನನೇ ಬರ್ಲಿಲ್ಲ. ಅದಾದ್ಮೇಲೆ ದಾಮಿನಿ ಚಿಕ್ಕತ್ತೆ ಯಾಮಿನಿ ಅವ್ರ ಮನಸ್ಸಲ್ಲಿ ಅನುಮಾನ ಹುಟ್ಟಾಕಿದ್ರು ಅದನ್ನ ಅವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದ್ರೆ ಅವ್ರ ಮನ್ಸಲ್ಲಿ ಏನಿದೆ? ಯಾವ ಹೆಣ್ಣೆ ಆಗ್ಲಿ ತನ್ ಮದ್ವೆ ಆಗ್ಬೇಕಾಗಿರೋ ಹುಡ್ಗನ್ ಬಗ್ಗೆ ಯಾರಾದ್ರೂ ಒಂದು ಚಿಕ್ಕ ಕಂಪ್ಲೇಂಟ್ ಹೇಳಿದ್ರು ಅವಳಿಗೆ ಅವನ ಬಗ್ಗೆ ಅನುಮಾನ ಬರುತ್ತೆ. ಆದ್ರೆ ಯಾಮಿನಿ ಅವ್ರಿಗೆ ಆದಿಭಾವನ್ ಬಗ್ಗೆ ಆಗ್ಲಿ ಅಥವಾ ಪಾರ್ವತಿಯವ್ರ ಮೇಲಾಗ್ಲಿ ಒಂದು ಸಣ್ಣ ಅನುಮಾನನೂ ಬರ್ಲಿಲ್ಲ ಅಂದ್ರೆ ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಯಾಮಿನಿಯವ್ರ ನಡೆ ಯಾಕೋ ತುಂಬಾ ನಿಗೂಢ ಅನಿಸ್ತಿದೆ ಮಾವ. ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.